ಇನ್ನು ಮೈಸೂರಿನ ಕಬಿನಿ ಜಲಾಶಯದಿಂದ 38,000 ಕ್ಯೂಸೆಕ್ಸ್ ನೀರು ಹೊರಬಿಟ್ಟ ಕಾರಣ ನಂಜನಗೂಡಿನ ಮನೆಗಳು ಜಲಾವೃತವಾಗಿದ್ದಾವೆ. ಶ್ರೀಕಂಠೇಶ್ವರ ದೇವಾಲಯದ ಹಿಂಭಾಗದಲ್ಲಿರುವಂತಹ ಹಳ್ಳದಕೇರಿ, ತೋಪಿನ ಬೀದಿ, ಕುರುಬಗೆರೆ ಭಾಗಶಃ ಜಲಾವೃತವಾಗಿದೆ. ಇನ್ನು ಕಪಿಲಾ ನದಿ ತೀರದ ಮನೆಗಳು ಹಾಗೂ ಜಮೀನುಗಳಿಗೆ ನದಿ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿದ್ದಾರೆ. ಇನ್ನು ಪ್ರವಾಹ ಮತ್ತಷ್ಟು ಹೆಚ್ಚಾಗುವಂತಹ ಭೀತಿಯಲ್ಲಿ ಜನರಿದ್ದಾರೆ. ಇತ್ತ ಪ್ರತಿ ವರ್ಷದ ಪ್ರವಾಹದ ಸಂದರ್ಭದಲ್ಲೂ ಕೂಡ ನಮಗೆ ಇದೇ ಸ್ಥಿತಿ ಅಂತೇಳಿ ಜನ TV5 ಬಳಿ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಮೈಸೂರು ಪ್ರತಿನಿಧಿ ನಡೆಸಿರುವಂತಹ ಪ್ರತ್ಯಕ್ಷ ವರದಿ ಇದೆ, ನೀವೇ ನೋಡ್ಕೊಂಡು. ಕರ್ನಾಟಕದ ವಯನಾಡಿನಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಗೆ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಇನ್ನು ಕಬಿನಿ ಜಲಾಶಯದಿಂದಲೂ ಕೂಡ ಹೊರಹರಿವಿನ ಪ್ರಮಾಣವನ್ನು ಹೆಚ್ಚು ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಕಪಿಲಾ ನದಿ ಮೈದುಂಬಿ ಹರಿತಾ ಇದೆ. ಹೀಗಾಗಿ ತಗ್ಗು ಪ್ರದೇಶಗಳಲ್ಲಿ ನದಿ ನೀರು ಜಲಾವೃತವಾಗಿದೆ. ಈಗ ದೃಶ್ಯದಲ್ಲಿ ಕೂಡ ಕಾಣಬಹುದು, ನಾವು ದಕ್ಷಿಣ ಕಾಶಿ ನಂಜನಗೂಡು ಏನು ಕರಿತೇವೆ, ಈ ಒಂದು ನಂಜನಗೂಡಿನಲ್ಲಿರ್ತಕ್ಕಂಥ ತಗ್ಗು ಪ್ರದೇಶಗಳಲ್ಲಿರುವಂತಹ ಹಳ್ಳದಕೇರಿ ಅನ್ನೋ ಒಂದು ಸ್ಥಳ ಏನಿದೆ, ಈ ಒಂದು ಸ್ಥಳಗಳಲ್ಲಿ ಇರತಕ್ಕಂಥ ತಗ್ಗು ಪ್ರದೇಶದ ಮನೆಗಳೇನಿದ್ದಾವೆ, ಈ ಮನೆಗಳಲ್ಲೆಲ್ಲ ಭಾಗಗಳಲ್ಲೂ ಕೂಡ ನೀರು ನುಗ್ಗಿರ್ತಕ್ಕಂಥದ್ದು ಈಗ ನಾವು ದೃಶ್ಯದಲ್ಲಿ ಕೂಡ ಕಾಣಬಹುದು. ಈ ಒಂದು ಕಪಿಲಾ ನದಿಯ ಸಮೀಪ ಇರತಕ್ಕಂಥ ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಮನೆಗಳಿವು, ಈ ಮನೆಗಳೆಲ್ಲ ಭಾಗಗಳಿಗೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ಇಲ್ಲಿ ವಾಸ ಮಾಡ್ತಾ ಇರತಕ್ಕಂಥ ನಿವಾಸಿಗಳೆಲ್ಲರೂ ಕೂಡ ಒಂದು ರೀತಿ ಕಂಗಾಲಾಗಿದ್ದಾರೆ. ಪ್ರತಿ ವರ್ಷವೂ ಕೂಡ ಇದೇ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಇವರಿಗೆ ಪರ್ಯಾಯವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವಂತಹ ಪ್ರಯತ್ನಕ್ಕೆ ಜಿಲ್ಲಾಡಳಿತವೂ ಕೂಡ ಮುಂದಾಗಿಲ್ಲ, ಇಲ್ಲಿರುವಂತಹ ತಾಲೂಕು ಆಡಳಿತವೂ ಕೂಡ ಮುಂದಿಲ್ಲ, ಮತ್ತು ಇಲ್ಲಿ ಇರತಕ್ಕಂಥ ಚುನಾಯಿತ ಪ್ರತಿನಿಧಿಗಳೇನಿದ್ದಾರೆ ಇವರಾರೂ ಕೂಡ ಇವರ ಸಮಸ್ಯೆಗಳನ್ನು ಆಲಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ನಾವು ಗಮನಿಸ್ಬೋದು, ಇದು ತಗ್ಗು ಪ್ರದೇಶದಲ್ಲಿರ್ತಕ್ಕಂಥ ಒಂದು ಏರಿಯಾ ಆಗಿರುವಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥ ಗಲೀಜು ನೀರೆಲ್ಲವೂ ಕೂಡ ಆ ಒಂದು ನೀರಿನ ರಭಸಕ್ಕೆ ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು ಈಗ ನಾವು ಕಾಣಬಹುದು. ಇಲ್ಲಿರತಕ್ಕಂಥ ಒಂದು ತ್ಯಾಜ್ಯ ಎಲ್ಲವನ್ನು ಕೂಡ ಇನ್ನು ಮನೆಗಳಲ್ಲಿ ವಾಸ ಮಾಡಲಿಕ್ಕೂ ಕೂಡ ಸಾಧ್ಯನೇ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇದೆ. ಇದು ಮೂರ್ನಾಲ್ಕು ದಿನದಿಂದಲೂ ಇರತಕ್ಕಂಥ ಒಂದು ಪರಿಸ್ಥಿತಿ. ಹೀಗಾಗಿ ಪ್ರತಿ ವರ್ಷವೂ ಕೂಡ ನಮಗೆ ಈ ಸಮಸ್ಯೆ ತಪ್ಪಿಲ್ಲ. ಹೀಗಾಗಿ ಈಗಲಾದರೂ ಕೂಡ ನಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ಇಲ್ಲಿನ ಸ್ಥಳೀಯರು ಕೂಡ ಒತ್ತಾಯವನ್ನು ಮಾಡ್ತಾರೆ. ದೃಶ್ಯದಲ್ಲಿ ಕೂಡ ಕಾಣಬಹುದು, ಈ ಥರದ ಒಂದು ನೀರು ನಿಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಹೇಗೆ ನಾವು ವಾಸ ಮಾಡಲಿಕ್ಕೆ ಸಾಧ್ಯ ಅನ್ನೋ ಒಂದು ನೋವಿನ ನುಡುಗಳು ಕೂಡ ಅವ್ರದ್ದಾಗಿರುತ್ತೆ. ಅಮ್ಮ, ಯಾವಾಗಲಿಂದ ಹೀಗಾಗಿದೆ? ಇದು 63 ವರ್ಷ. 63 ವರ್ಷ ನನಗೆ 63 ವರ್ಷದಿಂದ ನೋಡ್ತಾ ಇದ್ದೀನಿ. ವರ್ಷ ಇದೇ ಬಾರಿ ಬರ್ತದೆ ಸರ್, ವರ್ಷದಲ್ಲಿ ಬರಲಿಲ್ಲ. 3 ವರ್ಷದಲ್ಲಿ ಮನೆಯೆಲ್ಲ ಆನೆಯಾಗಿತ್ತು, ಮೇಲ್ಗಡೆ ಬಂದುಬಿಟ್ಟಿತ್ತು. ತುಂಬ ಕಷ್ಟ, ನಮ್ಗೆ ಹೋಗೋಕ್ಕೆ ಇನ್ನೂ ಜಾಗ ಇಲ್ಲ. ಕೇಳಿದ್ರೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತಾರೆ. ನಾವು ಎಲ್ಲಿ ಸರ್ ನಾವು ಹೋಗೋದು? ನಾವು ಬಡವರು, ನಮ್ಮಂಗ ಹೂ ಮಾರ್ತಾರೆ, ನಾವು ಚೌಟ್ರಿ ಕೆಲಸಕ್ಕೆ ಹೋಗ್ತೀವಿ, ಇರೋದೊಂದಿಷ್ಟ ಆಗಲ್ಲ ನಮ್ಮ ನೆಲೆ ಅಂತ. ಇನ್ನೇನು ಇಲ್ಲ ಅಂದ್ರೆ ಈ ತರ ಒಂಥರ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಮನೆಗಳು ಎಷ್ಟಿರ್ಬೋದು ಅಂದಾಜು ಈ ಏರಿಯಾದಲ್ಲಿ? ಈ ಏರಿಯಾದಲ್ಲಿ ನಮ್ಮದೇ, ನಮ್ಮ 4 ಮನೆ, ಆ ಕಡೆ 1-4 ಮನೆ ಬಿಟ್ರೆ ಇನ್ನಿಲ್ಲ. ಇನ್ನು ಕುರುಬ್ಗೇರಿ ಅಲ್ಲೆಲ್ಲ ನುಗ್ಗುತ್ತೆ. ಇನ್ನು ಮೇಲ್ಗಡೆ ನಿಮ್ಗೆ ಏನಂತಾರೆ, ಈಗ ಇಲ್ಲಿರುವಂತಹ ಅಧಿಕಾರಿಗಳಿರ್ಬೋದು, ಜೊತೆಗೆ ನೀವು ಮತ ಹಾಕಿ ಗೆಲ್ಲಿಸಿರೋಂತ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಇವರೆಲ್ಲ ಏನು ಅಧಿಕಾರಿ ಅವರೇ ಇದ್ದು ಏನು ಪ್ರಯೋಜನ ಸರ್? ಯಾರು ಕೇಳಲ್ಲ, ಬರಲ್ಲ, ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಇಲ್ಲಿಗೆ ಹೋಗೋಣ ಬನ್ನಿ ಸಹಾಯ ಮಾಡಿ ಅಂದರೆ ಮಾಡಲ್ಲ. ಯಾತಿಕ್ಕೆ ಅವ್ರನ್ನೆಲ್ಲ ನಾವು ಓಟ್ ಹಾಕಿಸ್ಕೊತಾರೆ, ಗೆದ್ಕೋತಾರೆ. ನಮಗೆ ಬಂದು ಕಷ್ಟ ನೋಡ್ಬೇಕು ತಾನೆ, ನಮ್ಮ ಕಷ್ಟ ನೋಡಿದ್ಮೇಲೆ ನಾವು ಯಾತಿಕ್ ಓಟ್ ಹಾಕೋದು ಅವ್ರುಗಳಿಗೆ? ರಾಜಕೀಯನೇ ಅಂತ ಇವ್ರಿಗೆ ನಾವೆಲ್ಲ ಹಾಕದೆ ಇವ್ರು ಗೆಲ್ತಾರ ಅಲ್ವೇ ಹೇಳಿ. ಇವಾಗ ದೊಡ್ಡವ್ರನ್ನ ಒಂಥರ ನೋಡ್ತಾರೆ, ಬಡವ್ರನ್ನೇ ಒಂಥರ ನೋಡ್ತಾರೆ. ಯಾತಿಕ್ ಸರ್ ನಮ್ಗೆ ಯಾರೂ ಬೇಡಿ, ನಾವು ಅನಾಥರಾಗೇ ಇರ್ತೀವಿ ಅಂತ ನಮ್ಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು. ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ, ನಮಗೂ ಹೇಳಿ ಹೇಳಿ ಸಾಕಾಗೈತೆ. ಈಗ ನಿಮಗೆ ಪ್ರತಿ ವರ್ಷ ಈ ಥರದ ಸಮಸ್ಯೆ ಬಂದಾಗ ಯಾರಾದರೂ ಬಂದು ಕೇಳ್ತಾರೆ ನಿಮ್ಮ ಕಷ್ಟ ಇರೋದು? ಯಾರು ಬರಲ್ಲ ಸರ್, ಮೇಲಧಿಕಾರಿಗಳು ಬಂದು ಕಾರಲ್ಲೆಲ್ಲ ನೋಡ್ಕೊ ಹೋಗ್ತಾರೆ. ಬಂದು ಆಯಿತು ಕಣಮ್ಮ, ಪರಿಹಾರ ಕೊಡಿಸ್ತೀವಿ, ಸೈಟ್ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಸೈಟ್ ಅಂತೂ ಇನ್ನೂ ಕೊಡಿಸಿಲ್ಲ ಸರ್, ಎಲ್ಲ ಕೊಡಿಸಿದ್ದಾರೆ ಅಂತ ತಿಳಿದಿದ್ದಾರೆ. ಆದರೆ ನಾವು ಚೌಟ್ರಿ ಕೆಲಸಕ್ಕೆ ಹೋಗೋದು, ಆ ಚೌಟ್ರಿ ಮುಖಾಂತರದಿಂದ ನಮ್ಮ ಸಾವುಕಾರರು ಕಮಲಮ್ಮ ಗುರುಮಲಪ್ಪ ಚೌಟ್ರಿನ ಕೆಲಸ ಮಾಡೋದು, ಅವರು ಇವತ್ತೊಂದು ಕಷ್ಟ ನೋಡಿ ಅವರು ನನಗೆ ಜಾಗ ಕೊಟ್ಟು ನಮ್ಮ ಮಕ್ಕಳು ಮರಿನೆಲ್ಲ ಕರ್ಕೊಂಡು. ಮತ್ತೆ ನೀವು ಮನೆಯಲ್ಲೆಲ್ಲ ಹೆಂಗೆ ಇರ್ಲಿಕ್ಕಾಗುತ್ತೆ? ಈ ಥರದ ಮನೆ ಒಳಗಡೆ ಹೋಗ್ಲಿಕ್ಕಾಗಲ್ಲ ಸರ್, ಏನು ಮಾಡೋದು? ಮಧ್ಯರಾತ್ರಿ ಹೊತ್ತಲ್ಲಿ ನೀರು ಬರುತ್ತೆ ಅಂತ ನಾವು ಕನಸು ಕಾಣೋಕ್ಕಾಗುತ್ತೆ ಸರ್? ನಮಗೆ ಇದೊಂದು ಮನೆ ಬಿಟ್ಟರೆ ಇನ್ನೆಲ್ಲೂ ಹೋಗೋಕೆ ಅವಕಾಶ ಇಲ್ಲ. ಅಂದರೆ ಚೌಟ್ರಿ ಬಿಟ್ಟರೆ ಇನ್ನೆಲ್ಲೂ ಹೋಗೋಕೆ ಅವಕಾಶ ಇಲ್ಲ. ನಂಟರು ಎತ್ತರ ಮನೆಗೆ ಅವ್ರಿಗೆ ಕಷ್ಟ, ನಾವು ಅಲ್ಲಿಗೆ ಹೋಗೋಕೆ ನಮಗೂ ಇಷ್ಟ ಇಲ್ಲ. ನಿಮಗೆ ಇವರೆಲ್ಲ ಏನಂತಾರೆ ಹೋಗಲಿ? ನಿಮ್ಮ ನಮ್ಮ ಅಧಿಕಾರಿಗಳು ಎಲ್ಲರೂ ಬಂದು ನಾವು ಕೊಡಿಸ್ತೀವಿ, ಮನೆ ಕೊಡಿಸ್ತೀವಿ, ಸೈಟ್ ಕೊಡಿಸ್ತೀವಿ ಅಂದ್ರೆ ಏನೂ ಕೊಡಿಸ್ತಾ ಇಲ್ಲ. ನಮ್ಮ ಇಲ್ಲಿ ಅಧಿಕಾರಿಗಳಲ್ಲಿ ಗೆದ್ದಿರೋರು ನಿಮಗೆ ಪರಿಹಾರ ಕೊಡಿಸ್ತೀನಿ ಅಂತ ಯಾರೂ ಮನೆ ಹತ್ರಕ್ಕೆ ಬಂದಿಲ್ಲ. ಅಂದರೆ ನಿಮ್ಮ ಮನೆ ಕೊಡಿಸ್ತೀನಿ ಅಂತಲೂ ಯಾರೂ ಬಂದು ನೋಡಿಲ್ಲ. ಸುಮ್ ಬಂದರು ನೋಡ್ಕೋದ್ರು ಸರ್, ನಮಗೂ ಅವ್ರಿಗೂ ಒಂದು ಸ್ವಲ್ಪ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ನಾವೆಲ್ಲ ಬೇಡ್ದು ಕೇಳ್ದು
ಕೇಳಿದಕ್ಕೆ ಅಮ್ಮ ನೀವು ಕೆಲಸ ಮಾಡ್ತಿರಲ್ಲ ಕೂಲಿ ಮಾಡ್ತಿರಲ್ಲ ನಾವು ಯಾಕೆ ಪರಿಹಾರ ಕೊಡ್ಸೋಣ ಅಂತ ನಮಗೆ ಆಪೋಸಿಟ್ ಆದರು ಸರ್. ಅದರಿಂದ ನಾವು ಯಾರನ್ನು ಕೇಳಕ್ಕೆ ಹೋಗಿಲ್ಲ. ಪ್ರತಿ ವರ್ಷನೂ ಇದೆ. ಇದು ಇದು ಆ್ಯಕ್ಚುಲಿ ಇಲ್ಲಿರ್ತಕ್ಕಂಥ ಜನರ ಸಮಸ್ಯೆ ಆಗಿರ್ತಕ್ಕಂಥದ್ದು. ಇಲ್ಲಿ ಬರತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿರ್ಬೋದು, ಜೊತೆಗೆ ಅಧಿಕಾರಿಗಳಿರ್ಬೋದು, ಈ ಒಂದು ಜನರ ಸಮಸ್ಯೆಯನ್ನು ಕೇಳುವಂತಹ ಒಂದು ಸಣ್ಣ ಪ್ರಜ್ಞೆ ಕೂಡ ಅವ್ರಿಗಿಲ್ಲ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದರೆ ಇಲ್ಲಿರ್ತಕ್ಕಂಥವ್ರ ಕಷ್ಟ ಎಷ್ಟರ ಮಟ್ಟಿಗಿದೆ, ಇವರು ಸಾಕಷ್ಟು ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಇವರಿಗೆ ಪರ್ಯಾಯ ವ್ಯವಸ್ಥೆಯಲ್ಲಿದೆ, ಕಂಗಾಲಾಗಿದ್ದಾರೆ. ಇಷ್ಟೆಲ್ಲ ಆಗಿದ್ದರೂ ಕೂಡ ನಮಗೆ ಮತವನ್ನು ಕೇಳಲಿಕ್ಕೆ ಬರ್ತಾರೆ ಅಷ್ಟೇ, ಅದನ್ನು ಹೊರತುಪಡಿಸಿದರೆ ನಮ್ಮ ಕಷ್ಟವನ್ನು ಕೇಳಲಿಕ್ಕೆ ಇವ್ರು ಯಾರೂ ಕೂಡ ಬರ್ತಿಲ್ಲ ಅಂಥೇಳಿ ಅವರು ಒಂದು ರೀತಿ ನೋವಿನ ನುಡಿಗಳನ್ನು, ಆಕ್ರೋಶದ ನುಡಿಗಳನ್ನು ಹೇಳ್ತಾರೆ. ಈಗಲಾದರೂ ಕೂಡ ಆ ಒಂದು ಪರಿಸ್ಥಿತಿಯನ್ನು ಕಣ್ಮುಂದೆಯೇ ನೋಡೋ ಮುಖಾಂತರ, ಅವರ ಒಂದು ಸ್ಥಿತಿಗತಿಗಳನ್ನು ಅರ್ಥೈಸ್ಕೊಳ್ಳೋ ಮುಖಾಂತರ ಈಗಲಾದರೂ ಕೂಡ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಪುನೀತ್, ಟಿವಿ 5 ಮೈಸೂರು.